ನಮಸ್ಕಾರ. ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ಬೆಳಕೆ ಗ್ರಾಮ ಸಭೆಯಲ್ಲಿ ನಿಧಿಯಿಟ್ಟು ವರದಿ ಒಪ್ಪಿಸುವಂತೆ ಸಾರ್ವಜನಿಕರವರ ಆಗ್ರಹ. ಕೊನೆಗೂ ನಿಧಿಯಿಟ್ಟು ಬಗ್ಗೆ ಸೊಲ್ಲೆತ್ತದ ಗ್ರಾಮ ಪಂಚಾಯತ್. ಎಲ್ಲೋ ಏನೋ ಎಡವಟ್ಟಾಗಿದೆ, ಸಾರ್ವಜನಿಕರ ಗೊಣಗಾಟ. ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮ ಪಂಚಾಯತ್ 2022-23 ಸಾಲಿನ 1ನೇ ಹಂತದ ಗ್ರಾಮ ಸಭೆಯು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬೆಳ್ಕೆಯಲ್ಲಿ 56 ಎಂಡೋಸಲ್ಪನ್ ಪೀಡಿತ ರೋಗಿಗಳು ಇದ್ದು ಅವರಿಗೆ ಅಬಾ ಕಾರ್ಡ್ ಮೂಲಕ ಹೆಚ್ಚಿನ ಚಿಕಿತ್ಸೆ ತೆಗೆದುಕೊಳ್ಳಲು ಸಹಕಾರಿಯಾಗುವುದು. ಬೂಸ್ಟ್ ಡೋಸ್ಗೆ ಭಾರಿ ಬೇಡಿಕೆ ಇದ್ದು ಲಸಿಕೆ ಬಂದ ತಕ್ಷಣ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುವುದು ಎಂದು ಆರೋಗ್ಯ ಇಲಾಖೆಯ ಬೆಳಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಗೊರಟೆ ಸೋಡಿಗದ್ದೆ ಭಾಗದಲ್ಲಿ ಪ್ರತಿನಿತ್ಯ ಪೊಲೀಸ್ ಗಸ್ತು ತಿರುಗುತ್ತಿದ್ದು ಊರಿನಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆ ನಡೆಯದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಓಸಿ ಮಟ್ಕ ಆಡುವುದು ಅಕ್ಷಮ್ಯ ಅಪರಾಧ ಎಂದು ಪೊಲೀಸ್ ಇಲಾಖೆಯ ಅಧಿಕಾರಿ ತಿಳಿ ಹೇಳಿದರು. ಇಂಟರ್ನೆಟ್ನಲ್ಲಿ ಮಟ್ಕ ಆಡುವುದು ಬಂದಿದೆ, ಅದಕ್ಕೆ ಏನು ಮಾಡುತ್ತೀರಿ ಎಂದು ಸದಸ್ಯರುವರು ಕೇಳಿದ ಪ್ರಶ್ನೆಗೆ ಸಭೆಯಲ್ಲಿ ನೆರೆದಿರುವವರು ನಕ್ಕು ಸುಮ್ಮನಾದರು. ಇಂಟರ್ನೆಟ್ ಮಟ್ಕ ಇದೊಂದು ಗಂಭೀರ ಸಮಸ್ಯೆಯಾಗಿದ್ದು ಈ ಬಗ್ಗೆ ಯಾವುದೇ ಚರ್ಚೆಯನ್ನು ಹಮ್ಮಿಕೊಳ್ಳದೆ ಕೇವಲ ನಕ್ಕು ಸುಮ್ಮನಿರುವುದು ತುಂಬಾ ವಿಷಾದದ ಸಂಗತಿಯಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಐಆರ್ಬಿ ಅವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಬೆಳಕೆಯ ಗ್ರಾಮಸ್ಥರು. ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಐಆರ್ಬಿಯಿಂದ ಯಾವುದೇ ಪೂರಕ ವ್ಯವಸ್ಥೆಗಳು ಆಗಿಲ್ಲ. ಈ ಮೊದಲೇ ಇಂತಹ ಗೊರಟೆ ಗೋಳಿಮರ ಪಂಚಾಯತ್ ಎದುರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಯಾವುದೇ ಬಸ್ ತಂಗುದಾಣ ಇಲ್ಲದೆ ಇರುವುದು ಪ್ರಯಾಣಿಕರಿಗೆ ಕಷ್ಟವಾಗುತ್ತಿದೆ. ಬೀದಿ ದೀಪವಿಲ್ಲದೆ ಅನಾಹುತಗಳು ದಿನನಿತ್ಯ ಸರ್ವೇ ಸಾಮಾನ್ಯವಾಗಿದೆ. ರಸ್ತೆಯ ಅಕ್ಕಪಕ್ಕದವರ ಹೆಸರುಗಳು ತಪ್ಪಾಗಿ ಬರೆದಿರುವುದು ನಾಚಿಕೆ ಗೇಡಿತನ ಎಂದರು. ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥಪಡಿಸದೇ ಇದ್ದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಮೂಕರಂತೆ ಕುಳಿತಿದ್ದರು ಅಧ್ಯಕ್ಷರು ಮತ್ತು ನೋಡಲ್ ಅಧಿಕಾರಿಗಳು ಗ್ರಾಮಸಭೆಯಲ್ಲೇ. ಗ್ರಾಮೀಣ ಪ್ರದೇಶಗಳ ಸಮಗ್ರ ಮತ್ತು ಪರಿಣಾಮಕಾರಿ ಅಭಿವೃದ್ಧಿಯನ್ನು ನೆರವೇರಿಸಲು ಗ್ರಾಮ ಪಂಚಾಯಿತಿಗಳು ಗ್ರಾಮಸಭೆಯನ್ನು ನಡೆಸುತ್ತದೆ. ಆ ಗ್ರಾಮಸಭೆಗೆ ಆಯಾ ಪಂಚಾಯತ್ ಅಧ್ಯಕ್ಷರು ಗ್ರಾಮಸಭೆಯ ಅಧ್ಯಕ್ಷರಾಗಿದ್ದು ಇಲಾಖೆಯ ಓರ್ವರು ನೋಡಲ್ ಅಧಿಕಾರಿಯಾಗಿ ಬಂದು ಗ್ರಾಮಸಭೆಯನ್ನು ನಡೆಸುತ್ತಾರೆ. ಆದರೆ ಬೆಳಗ್ಗೆ ಗ್ರಾಮಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಆಯಾ ಇಲಾಖೆಗಳ ಬಗೆಗಿನ ಮಾಹಿತಿ ನೀಡುತ್ತಿರುವಾಗ ಸಭೆಯಲ್ಲಿ ಜಟಾಪಟಿ ನಡೆಯುತ್ತಿತ್ತು. ಸಮಯ ಕಳೆಯುತ್ತಾ ಇದ್ದರೂ ಇದರ ಯಾವುದೇ ಗೋಜಿಗೆ ಹೋಗದೆ ಮೂಕರಂತೆ ಕುಳಿತಿದ್ದು ಸಭಾ ನಡೆಗೆ ಒಂದು ಕಪ್ಪು ಚುಕ್ಕೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಇನ್ನು ಸಭೆಯಲ್ಲಿ ನಿಧಿಟ್ಟು ಲೆಕ್ಕಾಚಾರ ಕೊಡುತ್ತಿಲ್ಲ ಎಂದು ಸಾರ್ವಜನಿಕರಾದ ಮಂಜುನಾಥ್ ನಾಯ್ಕ್ ಆರೋಪವನ್ನು ವ್ಯಕ್ತಪಡಿಸಿದರು. 2001 ನಾನು ನಿಧಿಟ್ಟುವಿನ ಲೆಕ್ಕಾಚಾರವನ್ನು ಕೇಳಿದ್ದೇನೆ, ನನಗೆ ಮಾಹಿತಿ ನೀಡುತ್ತಿಲ್ಲ. ಗ್ರಾಮಸಭೆ ಶುರುವಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಮುನ್ನೋಟದ ಬಗ್ಗೆ ತಿಳಿಸಿ ನಂತರ ನಿಧಿಟ್ಟು ಬಗ್ಗೆ ವಿವರವಾದ ಲೆಕ್ಕ ನೀಡಿ ಸಭೆ ನಡೆಸಬೇಕಿತ್ತು. ಇದನ್ನು ಯಾಕೆ ಮಾಡುತ್ತಿಲ್ಲ? ನಿಧಿಟ್ಟು ಲೆಕ್ಕದಲ್ಲಿ ಗ್ರಾಮ ಪಂಚಾಯತ್ ಏನಾದರೂ ಅವ್ಯವಹಾರ ನಡೆಸಿದೆ, ಇದಕ್ಕೆ ನೇರ ಹೊಣೆ ಪಂಚಾಯತ್ ಅಧ್ಯಕ್ಷರು ಎಂದು ಆರೋಪಿಸಿದರು. ಕೊನೆಗೂ ನಿಧಿಟ್ಟು ವರದಿಯನ್ನು ಗ್ರಾಮ ಪಂಚಾಯತ್ ಮಂಡಿಸಲೇ ಇಲ್ಲ ಎನ್ನುವುದು ಗಮನಾರ್ಹ ಸಂಗತಿಯಾಗಿದ್ದು ಒಟ್ಟಾರೆ ಎಲ್ಲೋ ಎಡವಟ್ಟು ನಡೆದಿದೆ ಎನ್ನುವುದು ನಿಶ್ಚಿತ ಎಂದು ಸಾರ್ವಜನಿಕರು ಗೊಣಗಡುಕೊಳ್ಳುತ್ತಿದ್ದರು. ಸಾರ್ವಜನಿಕರ ಈ ಗೊಣಗಾಟಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಕ್ಕಿತೆ ಎಂದು ಕಾದು ನೋಡಬೇಕಾಗಿದೆ. ಮತ್ತೆ ಸಪ್ನ ಕಟ್ಟಲು ನಿಮ್ಗೆ ಅಪ್ರೂವಲ್ ಸಿಗುತ್ತೆ, ಬೆಳಕೆ ಅಪ್ರೂವಲ್ ಸಿಗೋದಿಲ್ವಾ? ನನ್ನ ಕ್ವಶನ್ ಇರೋದೇನು ಗೊತ್ತಾ,
ಬೆಳಕಿನ ಅಪ್ರೂವಲ್ ಯಾಕೆ ಸಿಕ್ಕಿಲ್ಲ, ಸಪ್ನ ಅಪ್ರೂವಲ್ ಯಾಕೆ ಸಿಕ್ಕಿಲ್ಲ, ಏನ್ ಡಿಫ್ರೆನ್ಸ್ ಹೇಳಿಲ್ಲ ಶಾಲೆ ಇದೆ, ಬ್ಯಾಂಕ್ ಇದೆ, ಏನಿಲ್ಲ ಬೇಡ, ಬೆಳಗ್ಗೆ ಎಲ್ಲ ಇದೆ. ನಿಮಗೆ ಆದ್ರೆ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇದೆ? ಯಾರಿಲ್ಲ ಪ್ರಾಬ್ಲಮ್, ಈಗ ಒಳ್ಳೆ ಬಿಟ್ಟಿಲ್ಲ ನಿಮ್ಗೆ ಯಾವ ಮಾಡ್ತೀವಿ? ಎಷ್ಟು ದಿನ ಆಗಿದೆ ಪ್ರವೀಣ, ಹಳೆ ಬಸ್ ಸ್ಟ್ಯಾಂಡ್ ತೆಗಿಬೇಕಂತ ಹೇಳುವುದಿಲ್ಲ ಅಲ್ಲ, ಆ ಬಸ್ ಸ್ಟ್ಯಾಂಡ್ ಮಾಡ್ಸ್ಕೊಳಕಲ್ಲ ಐದರಿಂದ ಈ ಬಸ್ ಸ್ಟ್ಯಾಂಡ್ ಮಾಹಿತಿ ಬಂದಿಲ್ಲ. ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.